ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ ರಿಸೀವ್ಡ್ ಹೈಯೆಸ್ಟ್ ಫಾರಿನ್ ಫಂಡ್ ಫ್ಲೋಸ್. ಇಂಡಿಯಾ ಬೇರೆ ಎಲ್ಲ ಏಷ್ಯನ್ ಕಂಟ್ರೀಸನ್ನು ಬೀಟ್ ಮಾಡಿದೆ ಫಾರಿನ್ ಫಂಡ್ಸ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಥವಾ ಫಾರಿನ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಾರ್ಚ್ 2024. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 38,000 crore ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸು ನೆಟ್ ಬಯರ್ಸ್ ಆಗಿದ್ರು ಅರೌಂಡ್ 52,467 crore ಇನ್ವೆಸ್ಟ್ ಮಾಡಿದ್ದಾರೆ. ಇದು ಹೈಯೆಸ್ಟ್ ಲೆವೆಲ್ ಸಿನ್ಸ್ 4 ಇಯರ್ಸು. ಹಾಗೂ ನಾನು ಒಂದೊಂದು ಬೇರೆ ಬೇರೆ ಏಷ್ಯನ್ ಕಂಟ್ರೀಸದು ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಮಾರ್ಚ್ 2024 ತಿಂಗಳಲ್ಲಿ ಅಂತ ಹಾಕಿದ್ದೀನಿ. ಸೌತ್ ಕೊರಿಯಲ್ಲಿ 24,100 crore FIIs ಇನ್ವೆಸ್ಟ್ ಮಾಡಿದ್ದಾರೆ. ತೈವಾನಲ್ಲಿ 9,500 crore, ಇಂಡೋನೇಷ್ಯಾ 4,900 crore, ಜಪಾನಲ್ಲಿ ವಿಡ್ರಾ ಮಾಡಿದ್ದಾರೆ 44,400 crore, ಥೈಲ್ಯಾಂಡ್ 9,400 crore ವಿಡ್ರಾಲು, ಮಲೇಷ್ಯಾನು 4,300 crore ವಿಡ್ರಾಲ್ ಮಾಡಿದ್ದಾರೆ FIIs. ನ್ಯೂಸ್ ನಂಬರ್ 2, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಸೆಲ್ ಸ್ಟೇಕ್ ಇನ್ CDSL. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕು ಇದೊಂದು ಫಾರಿನ್ ಬ್ಯಾಂಕು, ಅವ್ರ ಹತ್ರ 7.18% ಸ್ಟೇಕ್ ಇತ್ತು CDSL ಅಲ್ಲಿ. ಹಾಗೂ ಅದನ್ನು ಇವತ್ತು ಸೇಲ್ ಮಾಡಿದ್ದಾರೆ ಬ್ಲಾಕ್ ಡೀಲ್ ಮುಖಾಂತರ, ವರ್ತ್ ಅರೌಂಡ್ 1,253 crore. ಅದರದ್ದು ಫ್ಲೋರ್ ಪ್ರೈಸು ಆ ಡೀಲಿಗೆ 1,672 ಪರ್ ಶೇರ್ ಅಂತ ಇಟ್ಟಿದ್ರು. ಅದು 6.3% ಡಿಸ್ಕೌಂಟ್ ಆಗಿತ್ತು ನಿನ್ನೆ ಅದು ಕ್ಲೋಸಿಂಗ್ ಪ್ರೈಸು 1,785 ಇಂದ. ಆದರೆ ಇವತ್ತು ಶೇರ್ಸು 5% ಬಿತ್ತು ಈ ಪರ್ಟಿಕ್ಯುಲರ್ ಶೇರ್ ಸೇಲ್ ಆದಮೇಲೆ, ಹಾಗೂ ಅರೌಂಡ್ 1,686 ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 3, ಬಜಾಜ್ ಹೌಸಿಂಗ್ ಫೈನಾನ್ಸ್ ಪ್ಲಾನಿಂಗ್ IPO. ಬಜಾಜ್ ಹೌಸಿಂಗ್ ಫೈನಾನ್ಸು, ಇದು ಬಜಾಜ್ ಫೈನಾನ್ಸದ ಒಂದು ಸಬ್ಸಿಡರಿ ಕಂಪ್ನಿ, ಅವರು ಇನಿಷಿಯಲ್ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ IPOನ ಲಾಂಚ್ ಮಾಡಲಿಕ್ಕೆ ಆ್ಯಟ್ ಅ ವ್ಯಾಲ್ಯೂಯೇಷನ್ ಆಫ್ ಅರೌಂಡ್ 75,000 to 80,000 crore. ಇದು ಯಾಕೆ ಮಾಡ್ತಾ ಇದ್ದಂದರೆ RBI ರೆಗ್ಯುಲೇಷನ್ಸ್ ಪ್ರಕಾರ September 2025 ಅಷ್ಟೊಳಗೆ ಅವರು ಲಿಸ್ಟ್ ಆಗಿರಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಬಿಕಾಸ್ ಈ ಪರ್ಟಿಕ್ಯುಲರ್ NBFC ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಎಲ್ಲ ಒಂದು ಪರ್ಟಿಕ್ಯುಲರ್ ರೂಲ್ ಪ್ರಕಾರ ಲಿಸ್ಟ್ ಆಗಬೇಕು. April to December 2023 ಬಜಾಜ್ ಹೌಸಿಂಗ್ ಫೈನಾನ್ಸ್ದ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ 85,929 crore, ಹಾಗೂ ನೆಟ್ ಪ್ರಾಫಿಟ್ 1,350 crore ಇತ್ತು. ನ್ಯೂಸ್ ನಂಬರ್ 4, ಮಾರುತಿ ಬಿಕಮ್ಸ್ 19th ಕಂಪ್ನಿ ಟು ಕ್ರಾಸ್ 4 lakh crore ಮಾರ್ಕೆಟ್ ಕ್ಯಾಪ್. ಇವತ್ತು ಮಾರುತಿ ಆಲ್ಮೋಸ್ಟ್ 4% ವರೆಗೂ ಮೇಲೋಗಿತ್ತು, ಅದರಿಂದ ಅವರ ಮಾರ್ಕೆಟ್ ಕ್ಯಾಪ್ 4 lakh crore ಕ್ರಾಸ್ ಆಗಿತ್ತು. ಆದರೆ ಸ್ಲೋ ಆಗಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಲಾಸ್ಟಲ್ಲಿ ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 2% ಮೇಲೋಯಿತು, ಹಾಗೂ ಮಾರ್ಕೆಟ್ ಕ್ಯಾಪು 3.93 lakh crore ಇದೆ ಸದ್ಯಕ್ಕೆ. ಇದು 19th ಕಂಪ್ನಿ ಇನ್ ಇಂಡಿಯಾ, ಮಾರ್ಕೆಟ್ ಕ್ಯಾಪು 4 lakh crore ಕ್ರಾಸ್ ಆಗೋದಕ್ಕೆ. ಇದರ ಮುಂಚೆ ರಿಲಯನ್ಸ್ ಇಂಡಸ್ಟ್ರೀಸ್, TCS, HDFC ಬ್ಯಾಂಕ್, ಇನ್ಫೋಸಿಸ್, ICICI ಬ್ಯಾಂಕ್, ಭಾರತೀ ಏರ್ಟೆಲ್, SBI, LIC, HUL, ITC, LNT, ಬಜಾಜ್ ಫೈನಾನ್ಸ್, ಅದಾನಿ ಎನರ್ಜಿ, ಅದಾನಿ ಗ್ರೀನ್, HCL ಟೆಕ್, ಅದಾನಿ ಎಂಟರ್ಪ್ರೈಸಸ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಹಾಗೂ ಅದಾನಿ ಟೋಟಲ್ ಗ್ಯಾಸು ಈ 4 lakh crore ಮಾರ್ಕೆಟ್ ಕ್ಯಾಪು ಕ್ರಾಸ್ ಆಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಕಂಪ್ನೀಸು IPOs ಮುಖಾಂತರ 2023-24 ಫೈನಾನ್ಷಿಯಲ್ ಇಯರಲ್ಲಿ ಅಪ್ರಾಕ್ಸಿಮೇಟಾಗಿ 61,915 crore ಕಲೆಕ್ಟ್ ಮಾಡಿದ್ದಾರೆ. ಇದು 20% ಹೈಯರ್ ದೆನ್ ದ ಪ್ರೀವಿಯಸ್ ಇಯರ್. 76 ಕಂಪ್ನೀಸು IPO ಲಾಂಚ್ ಮಾಡಿದರು ಈ ವರ್ಷ. ಹಾಗೂ ಅದರ ಮುಂಚಿನ ವರ್ಷ 2022-23 37 ಕಂಪ್ನೀಸ್ IPOನ ಲಿಸ್ಟ್ ಮಾಡಿದರು, ಹಾಗೂ 52,116 crore ಅಪ್ರಾಕ್ಸಿಮೇಟ್ಲಿ IPOs ಮುಖಾಂತರ ಕಲೆಕ್ಟ್ ಆಗಿತ್ತು. ಬಿಗ್ಗೆಸ್ಟ್ IPOs ಈ ಫೈನಾನ್ಷಿಯಲ್ ಇಯರಲ್ಲಿ ಮ್ಯಾನ್ಕೈಂಡ್ ಫಾರ್ಮಾ ಅರೌಂಡ್ 4,326 crore, ಹಾಗೂ JSW ಇನ್ಫ್ರಾಸ್ಟ್ರಕ್ಚರ್ 2,800 crore. ನಾಳೆಯಿಂದ ಅಂದರೆ 28 ಮಾರ್ಚಿಂದ UPL ಶೇರ್ಸು Nifty 50 ಇಂಡೆಕ್ಸ್ ಅಂತ ತೆಗಿತಾ ಇದ್ದಾರೆ, ಹಾಗೂ ಶ್ರೀರಾಮ್ ಫೈನಾನ್ಸದು ಶೇರ್ಸು Nifty 50 ಆ್ಯಡ್ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 119 ಅಪ್ಪು, 22,124 ಕ್ಲೋಸ್ ಆಯಿತು. ಸೆನ್ಸೆಕ್ಸು 526 ಅಪ್ಪು, 72,996 ಕ್ಲೋಸ್ ಆಗಿದೆ. ಇವತ್ತು ಒಂದು ಪಾಸಿಟಿವ್ ಡೇ ಫಾರ್ ಮಾರ್ಕೆಟ್. ಇನ್ಫ್ಯಾಕ್ಟು 22,194 ಹೋಗಿತ್ತು, ಆದರೆ ಆ ಲೆವೆಲ್ಲು ಸಸ್ಟೈನ್ ಆಗಲಿಕ್ಕಾಗಲಿಲ್ಲ. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ Nifty 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ರಿಲಯನ್ಸ್ ಇಂಡಸ್ಟ್ರೀಸ್ 3.49% ಅಪ್ಪು, ಮಾರುತಿ ಸುಜುಕಿ 2.45% ಅಪ್ಪು, ಬಜಾಜ್ ಆಟೋ 2.2% ಅಪ್ಪು. ಟಾಪ್ ಲೂಸರ್ಸು ಹೀರೋ ಮೋಟೋಕಾಪ್ 2.34% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.61% ಡೌನು, ಅಪೋಲೋ ಹಾಸ್ಪಿಟಲ್ಸ್ 1.56% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ABB ಇಂಡಿಯಾ 5.91% ಅಪ್ಪು, ಇನ್ಫೋಎಜ್ 4.62% ಅಪ್ಪು, ಸೀಮನ್ಸ್ 3.45% ಅಪ್.
ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 4.72% ಡೌನು, ಅದಾನಿ ಟೋಟಲ್ ಗ್ಯಾಸ್ 3.59% ಡೌನು, ಅದಾನಿ ಎನರ್ಜಿ 3.23% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷ್ಯೋ ಫಾರ್ ಎನ್ ಎಸ್ ಸಿ. ಅಡ್ವಾನ್ಸಸ್ 936, ಡಿಕ್ಲೈನ್ ಆಗಿದ್ದು 1322, ಸೊ 41% ಅಪ್ಪು, 59% ಡೌನ್. ಪಾಯಿಂಟ್ ನಂಬರ್ 5, ಎಷ್ಟು ಡೇಸ್ ಎಫ್ ಐ ಆ್ಯಂಡ್ ಡಿ ಐ ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 10 crore ನೆಟ್ ಪರ್ಚೇಸಸ್ ಇಂದೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,024 crore ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,693 ಪರ್ ಗ್ರಾಮ್, ಸಿಲ್ವರ್ 76.25 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $83.37, 83.37 ರುಪೀಸ್, ಒಂದು ಯೂರೋ 90.27 ರುಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಬಜಾಜ್ ಆಟೋ 52-week ಹೈ 9,288, ಕ್ಲೋಸಿಂಗ್ ಪ್ರೈಸ್ 9,158. ABB ಇಂಡಿಯಾ 9,342, 52-week ಹೈ, ಕ್ಲೋಸಿಂಗ್ ಪ್ರೈಸ್ 9,280. ಮಾರುತಿ ಸುಜುಕಿ 12,723, 52-week ಹೈ, ಕ್ಲೋಸಿಂಗ್ ಪ್ರೈಸ್ 12,551. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. IIFL ಫೈನಾನ್ಸ್ 313, 52-week ಲೋ, ಕ್ಲೋಸಿಂಗು 352. ರಿಲ್ಯಾಕ್ಸ್ ಆಫ್ ಫುಟ್ವೇರ್ 762, 52-week ಲೋ, ಕ್ಲೋಸಿಂಗು 781. ವಿನತಿ ಆರ್ಗ್ಯಾನಿಕ್ಸು 1,497, 52-week ಲೋ, ಕ್ಲೋಸಿಂಗ್ ಪ್ರೈಸು 1,509. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.38% ಡೌನು, ಜಪಾನ್ 0.89% ಅಪ್ಪು, ಜರ್ಮನಿ 0.23% ಅಪ್ಪು, ಫ್ರಾನ್ಸ್ 0.04% ಡೌನು, UK 0.37% ಡೌನು, ಹಾಗೂ ನ್ಯಾಸ್ಡ್ಯಾಕು 0.42% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.